ಜುಲೈ ಒಂದರಿಂದ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಯೂಟ್ಯೂಬ್ನಲ್ಲಿ ಇರೋಲ್ಲ, ಆದರೆ ಯಾವುದೇ ಶುಲ್ಕವಿಲ್ಲದೆ ಸನ್ ನೆಕ್ಸ್ಟ್ ಆಪ್ನಲ್ಲಿ ವೀಕ್ಷಿಸಬಹುದು. ನಮ್ಮನ್ನ ಅಲ್ಲಿ ಒಳಗಡೆ ಹೋಗಕ್ಕೂ ಬಿಡ್ಲಿಲ್ಲ. ಬೆದರಿಕೆನ? ಅವನು ಅಲ್ಲಿ ಏನೇನೋ ಕತೆ ಕಟ್ಟಿ ಹೇಳಿದಾನೆ ಅನ್ಸುತ್ತೆ. ಅರ್ಜುನ್ ಅವಳನ್ನ ಕೊಲ್ಲಕ್ ನೋಡಿದ್ರು, ಅದಕ್ಕೆ ನಮ್ಮ ಫ್ಯಾಮಿಲಿ ಅವರೆಲ್ಲ ಸಪೋರ್ಟ್ ಮಾಡಿದ್ವಿ. ಪ್ರಿಯಾಂಕ್ ಕಂಡ್ರೆ ನಮ್ಗೆ ಯಾರಿಗೋ ಆಗದೆ ಇಲ್ಲ ಅಂತ ಏನೇನೋ ಹಾಗೆ ಹೀಗೆ ಅಂತ ಕತೆ ಕಟ್ಟಿ ಹೇಳಿದ್ದಾರೆ. ಅದು ಹಾಗೆಲ್ಲ ಆಗಲ್ಲ ಅಜ್ಜಿ. ಇನ್ಮೇಲೆ ನಾವು ಪ್ರಿಯಾನ ನೋಡ್ಬೇಕಂದ್ರೆ ಕೋರ್ಟ್ ಇಂದ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ಪ್ರತಾಪ, ಏನು ಇದೆಲ್ಲ? ಹೌದಮ್ಮ, ಅದು ಪ್ರೊಸೀಜರು. ಅಲ್ಲ ಕಣ ಅಶ್ವಿನ್, ಜೆಪಿಗೆ ಅರ್ಜುನ್ಗೆ ತೊಂದರೆ ಕೊಡ್ಬೇಕು ಅನ್ನೋದೇ ಉದ್ದೇಶ, ಅದಕ್ಕೆ ಇಷ್ಟೆಲ್ಲ ಮಾಡ್ತಿರೋದು. ಅಂತದ್ರಲ್ಲಿ ನೀನು ಪ್ರಿಯಾನ ಅವ್ರ ಜೊತೆಗ್ ಬಿಟ್ಬಿಟ್ಟು ಬಂದಿದ್ಯಲ್ಲ, ಅವನೇನಾದ್ರೂ ಪ್ರಿಯಾಗ ಹೆಚ್ಚು ಕಡಿಮೆ ಮಾಡ್ಬಿಟ್ರೆ? ಅಮ್ಮ, ನಾವ್ ಇದ್ರ ಬಗ್ಗೆ ಯೋಚನೆ ಮಾಡಿರ್ಲಿಲ್ಲ. ಅಯ್ಯೋ, ಏ ಅಶ್ವಿನ್, ಆಸ್ಪತ್ರೆಲಿ ನಿನ್ಗೆ ಯಾರಾದ್ರೂ ಪರಿಚಯ ಇರೋರು ಸಿಗ್ತಾರ ನೋಡು. ಜೆಪಿ ಪ್ರಿಯಾಗೇನಾದ್ರೂ ಮಾಡಿದ್ರು ಮಾಡ್ಬೋದು. ಪ್ರಿಯಾಗ ಎಚ್ಚರ ಆದ್ಮೇಲೆ ಅವಳಿಗೇನಾದ್ರೂ ಹೇಳಿ ಅವಳ ತಲೆನ ಕೆಡ್ಸಿದ್ರು ಕೆಡ್ಸ್ಬೋದು. ಅದಕ್ಕೆ ಯಾವುದಕ್ಕೂ ನಮ್ ಕಡೆಯವರು ಪ್ರಿಯಾ ಜೊತೆ ಇರೋದು ಒಳ್ಳೇದು ಅನ್ಸುತ್ತೆ ಕಣ. ಹೌದು ಅಶ್ವಿನ್, ನೀನು ಆ ಜಾಗ ಬಿಟ್ಟು ಬರಬಾರ್ದಾಗಿತ್ತು. ಅಜ್ಜಿ, ನಾವ್ ಅಲ್ಲಿರೋದಿಕ್ ಆಗೋದಿಲ್ಲ. ಅಲ್ಲಿ ಅವನ್ ಕೂತ್ಕೊಳ್ಳೋಕೂ ಬಿಡ್ತಿಲ್ಲ, ನಿಂತ್ಕೊಳ್ಳೋಕೂ ಬಿಡ್ತಿಲ್ಲ. ಆ ಜೆಪಿ ಮತ್ತ ಪೊಲೀಸ್ ಆಫೀಸರ್ ಮಧ್ಯೆ ಏನೋ ಒಪ್ಪಂದ ಆಗಿದೆ ಅಂತ ಅನ್ಸ್ತಿದೆ ನಂಗೆ. ಹಾಗಾದ್ರೆ ಈಗೇನೋ ಮಾಡೋದು ಅಣ್ಣ. ಸಾರಿ, ಮಾವ ಬರ್ಲಿ, ಅವರೆಲ್ಲ ನೋಡ್ಕೋತಾರೆ. ಅರ್ಜುನ ಸೊಸೆ, ಅಯ್ಯೋ ದೇವ್ರೆ.